ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ಫೋನ್ ಇದು ಕಲ್ಲಿ ದಿವ್ಯ ಈ ಕಡೆನೂ ಬರ್ತಿದ್ದಾಳೆ ನಾನು ಆಮೇಲೆ ಮಾತಾಡ್ತೀನಿ ಈ ವರ್ಷ ನನ್ನ ಮೇಲೆ ಅವಾಜ್ ಆಗ್ತಾಳೆ ಇವಳಿಗೆ ಸರಿಯಾಗಿ ಅಮ್ಮಿಸಬೇಕು ಗುಲಾಬಿ ಗಿಡ ಬೆಳೆಸೋ ಕಾಂಟೆಸ್ಟಾ ಅದ್ ನಡೀತಾ ಇದೆ ಕಣೆ ಇವತ್ತು ನಾಳೆನೋ ಒಂದು ಶುಗರ್ ಟ್ರೀಟ್ಮೆಂಟ್ ಕೊಡೋಣ ಅನ್ಕೊಂಡಿದ್ದೀನಿ ಶುಗರ್ ಟ್ರೀಟ್ಮೆಂಟ್ ಗೊತ್ತಿಲ್ವಾ ಗಿಡಕ್ಕೆ ಸಕ್ಕರೆ ನೀರು ಹಾಕೋದು ಅದರಿಂದ ಹೂಗಳು ದಪ್ಪ ಆಗುತ್ತೆ ಕಣೆ ಏ ಖುಷಿ ಈ ವಿಷಯನ ಯಾರಿಗೂ ಹೇಳ್ಬೇಡ ಕಣೆ ಇದು ತುಂಬಾ ಟಾಪ್ ಸೀಕ್ರೆಟ್ ಆ ಗುಗ್ಗು ವರ್ಷಗೆ ಇದು ಗೊತ್ತಿಲ್ಲ ಕಣೆ ಈ ಟ್ರೀಟ್ಮೆಂಟ್ ಕೊಟ್ಟು ನಾನು ಹೇಗೆ ಗೆಲ್ತೀನಿ ನೋಡ್ತಾ ಇರು ಓಹೋ ಇದಾ ಕೊಟ್ಟು ಈ ಶುಗರ್ ಟ್ರೀಟ್ಮೆಂಟ್ ನಾನು ಕೊಡ್ತೀನಿ ಈ ಗುಗ್ಗು ಮುಟ್ಟಿಗೆ ಬಿದ್ದು ಚೂಳಿಗೆ ಸರಿಯಾದ ಚಾಕ್ಲೇಟ್ ಮೆಟ್ಟೆ ಕೊಟ್ಟಿದ್ದೀನಿ ದಯವಿಟ್ಟು ನನ್ನ ಮಗು ನನಗೆ ಕೊಟ್ಬಿಡಿ ಅಮ್ಮ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ನನ್ನ ಮಗು ನನಗೆ ಕೊಟ್ಬಿಡಿ ಅವಾಗ್ಲಿಂದ ಹೇಳ್ತಾ ಇಲ್ವಮ್ಮ ಇಲ್ಲಿ ಯಾವ ಮಗುನೂ ಇಲ್ಲ ಅಂತ ನಿನ್ನೆ ನನ್ನ ಮಗುನ ನಾನು ಇಲ್ಲೇ ಬಿಟ್ಟು ಹೋಗಿದ್ದೆ ನೀವೇ ಅದನ್ನ ಯಾರಿಗೋ ಮಾರ್ಕೊಂಡಿದ್ದೀರಾ ನನ್ನ ಮಗು ನನಗೆ ಕೊಟ್ಬಿಡಿ ಮಗನ ಬಿಟ್ಟು ಹೋಗಕ್ಕೆ ಯಾರು ಹೇಳಿದ್ದು ಅದು ಕಾನೂನು ಅಪರಾಧ ಅಂತ ಗೊತ್ತು ತಾನೆ ಇನ್ನೇನು ಮಾಡಲಿ ನನ್ನ ಗಂಡ ನನ್ನ ಬಿಟ್ಟು ಹೊರಟೋಗಿದ್ದಾನೆ ಜನರು ಬಯಗಿದ್ರೆ ಮಗುನ ತಂದೆ ಇಲ್ಲಿ ಬಿಟ್ಟು ಹೋಗಿದ್ದೆ ಇಲ್ಲ ನಮ್ಗೆ ಯಾವ ಹೊಸ ಮಗುನು ಸಿಕ್ಕಿಲ್ಲ ನೋಡಿ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಹಾಗಂತ ನನ್ನ ಮಗುನ ನನ್ನಿಂದ ದೂರ ಮಾಡಬೇಡಿ ಅದಕ್ಕೆ ತಾಯಿ ಪ್ರೀತಿ ವಂಚನೆ ಮಾಡಬೇಡಿ ನನ್ನ ಮಗುನ ನನಗೆ ಕೊಟ್ಟು ತಾಯಿ ಮಗುನ ಒಂದು ಮಾಡಿದ ಪುಣ್ಯ ಕಟ್ಕೊಳ್ಳಿ ನಿಮ್ಮ ಮಗು ತಗೊಂಡು ನಾವೇನ್ ಮಾಡೋದು ಹೇಳ್ತಾ ಇದ್ದೀನಿ ತಾನೆ ಇಲ್ಲಿ ಯಾವುದು ಹೊಸ ಮಗು ಸಿಕ್ಕಿಲ್ಲ ಅಂತ ಅಯ್ಯೋ ಅಯ್ಯೋ ನನ್ನ ಕಂದ ಮುದ್ ಮುದ್ದಾಗಿ ದುಂಡುಂಡಾಗಿ ಇದ್ದೀಯಲ್ಲೋ ನನ್ನ ಕೈಯಾರೆ ನಿನ್ನ ದೂರ ಮಾಡ್ಕೊಂಡ್ಬಿಟ್ನಲ್ಲೋ ನನ್ನ ಪಾಪಿ ಕಣೋ ಪಾಪಿ ಇದೊಂದು ಸಾರಿ ನನ್ನ ಕ್ಷಮಿಸ್ಬಿಡಪ್ಪ ಕ್ಷಮಿಸ್ಬಿಡು ಅಯ್ಯೋ ದೇವ್ರೇ ಮಗುಗೋಸ್ಕರ ಗೋಳಾಡೋದು ನಿಮ್ಗೆ ಹುಚ್ಚಿ ತರ ಕಾಣತ್ತ ಯಾವ ತಾಯಿ ತನ್ನ ಕರುಳಿನ ಕುಡಿಗೋಸ್ಕರ ಗೋಳಾಡಲ್ಲ ಈಗ ನೀವು ನನ್ನ ಮಗುನ ಕೊಡದೇ ಇದ್ರೆ ನನಗೆ ನಿಜವಾಗ್ಲೂ ಹುಚ್ಚಿಡಿಯತ್ತೆ ನೋಡಮ್ಮ ಹೇಳುವಷ್ಟು ಹೇಳಿದ್ವಿ ಅಕಸ್ಮಾತ್ ಯಾವ್ದಾದ್ರು ಮಗು ಸಿಕ್ಕ್ರೆ ಪೇಪರ್ ಎಲ್ಲ ಹಾಕಿಸ್ತೀವಿ ಅವಾಗ ಬನ್ನಿ ಗೋಳಾಡಿದ್ರೆ ಯಾವ್ದಾದ್ರು ಒಂದ್ ಮಗುನ ತಂದು ನನ್ ಕೈಗಿಡ್ತಾರೆ ಅಂದ್ಕೊಂಡಿದ್ದೆ ಯಾರು ಗತಿ ಇಲ್ಲದ ಮಕ್ಕಳನ್ನ ಕೊಡಕ್ಕೂ ಕಂಜೂಸ್ ಮಾಡ್ತಾರೆ ಏನ್ ಜನ ಇವರು ಈ ದತ್ತು ಗಿತ್ತು ಅಂತ ಸುಮ್ನೆ ಕೂತ್ಕೊಂಡ್ರೆ ಈ ಸಮಸ್ಯೆ ಬಗೆಹರಿಯಲ್ಲ ಹೇಗಾದ್ರೂ ಮಾಡಿ ಒಂದು ಚೆನ್ನಾಗಿರೋ ಗಂಡು ಮಗುನ ವರ್ಷಂಗೋಸ್ಕರ ಗಿಟ್ಟಿಸ್ಲೇಬೇಕು ಗುಲಾಬಿ ಗಿಡಕ್ಕೆ ಸಕ್ಕರೆ ನೀರು ಹಾಕಿದ್ದೀನಿ
ಇದರ ಹೂಗಳು ಸಿಹಿಯಾಗಿರುತ್ತೆ, ಇದರಿಂದ ಮಾಡೋ ಗುಲ್ಕನ್ ರುಚಿಯಾಗಿರುತ್ತೆ. ನನ್ನ ಗಿಡಕ್ಕೆ ಬಹುಮಾನ ಸಿಗೋದು. ಆ